ಮೊದಲಿಗೆ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಹಾಗೆ ಬಂದಿರುವಂತಹ ಮುಖ್ಯ ಅತಿಥಿಗಳಿಗೆ ನನ್ನ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೂತ್ರಧಾರಿ ಸಿನಿಮಾ, ನಾನು ನಟಿಸಿರುವಂತಹ ಸಿನಿಮಾ ಸೂತ್ರಧಾರಿ, ಆ ಸಿನಿಮಾದ ಒಂದು ಹಾಡು ಡ್ಯಾಶ್ ಅಂತ ಒಂದು ಹಾಡು ಇವಾಗ ರಿಲೀಸ್ ಆಗಿದೆ, ಇವೆಲ್ಲ ನೋಡಿದ್ದೀರಾ. ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದ್ದಾರೆ. ಕಮೆಂಟ್ಸ್ಗಳು ಕೂಡ ಎಲ್ಲ ಪಾಸಿಟಿವ್ ಕಮೆಂಟ್ಸ್ ಬರ್ತಾ ಇದೆ. ನ್ಯೂ ಇಯರ್ಗೋಸ್ಕರ ಸಾಂಗ್ ಬೇಕು ಅಂತ ಕೇಳ್ತಾ ಇರೋರಿಗೆ ನನ್ನ ಕಡೆಯಿಂದ, ಹಾಗೆ ನನ್ನ ತಂಡದ ಕಡೆಯಿಂದ ಇದೊಂದು ಗಿಫ್ಟ್. ಈ ಹೊಸ ವರ್ಷನ ಜೋಪಾನವಾಗಿ ಎಂಜಾಯ್ ಮಾಡಿ ಆ್ಯಂಡ್ ಹುಷಾರಾಗಿ ನಿಮ್ಮ ನಿಮ್ಮ ಕಾಳಜಿ ನಿಮ್ಮ ನಿಮ್ಮ ಕೈಯಲ್ಲಿರಲಿ. ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಮ್ಯಾಕ್ಸಿಮಮ್ ಎಂಜಾಯ್ ಮಾಡಿ, ಸಾಂಗ್ ಕೇಳ್ಕೊಂಡು ಮನೇಲೆ ಎಂಜಾಯ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ಆ್ಯಂಡ್ ಡ್ಯಾಶ್ ಮೀನಿಂಗು ಕೇಳ್ತಾ ಇದ್ದೀರ ಅವಾಗಿಂದ, ಡ್ಯಾಶ್ ಅಂತ ಹೇಳಿದ್ರೆ ಏನ್ ಗೊತ್ತಾ, ನಾನು ಲಿರಿಕ್ಸ್ ಬರೀತಾ ಯೋಚನೆ ಮಾಡಿದೆ, ನನ್ನ ಬಾಯ್ ಫ್ರೆಂಡ್ ಮಾಡ್ಕೊಳ, ನನ್ನ ಗಂಡನ್ ಮಾಡ್ಕೊಳ ಅಂತ ಬರೋಣ ಅನ್ಕೊಂಡೆ. ಬೇಡ, ಸುಮ್ ಡ್ಯಾಶ್ ಅಂತಾನೆ ಬಿಟ್ಬಿಡ, ಬಿಟ್ಟ ಸ್ಥಳ ತುಂಬಿ ಅಂತ ಕಾನ್ಸೆಪ್ಟ್ ಅಲ್ಲಿ ಬರ್ದಿರೋದು. ನಿಮ್ ನಿಮ್ ಇಷ್ಟ, ಏನಾದ್ರೂ ಬರ್ಕೊಂಬೋದ ಬಿಟ್ಟ ಸ್ಥಳದಲ್ಲಿ. ಸೊ ಹಂಗಾಗಿ ಸೊ ಅದನ್ನ ಡ್ಯಾಶ್ ಅಂತ ಬರ್ಕೊಂಡಿದೀನಿ. ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಬರೀತಿರಲ್ಲ, ತುಂಬಾ ಕಲೆಗಾರರು ಇದೀರ, ಕಮೆಂಟ್ಸ್ ಅಲ್ಲಿ ಬರೀತೀರ ಡ್ಯಾಶ್ ಅಂದ್ರೆ ಏನು ಅಂತ ಬರೀರಿ. ಅಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದ, ಅವರು ಮೈಂಡ್ ಸೆಟ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ಅಷ್ಟೇನೆ. ಸೊ ಹೀಗಿದೆ ಒಂದು ಸ್ಟೋರಿ. ಆ್ಯಂಡ್ ತುಂಬಾ ನಮ್ಮ ಟೆಕ್ನಿಷಿಯನ್ಸ್ಗೆ ನಾನು ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಕೇವಲ 4ಕ್ಕೇ ದಿನದಲ್ಲಿ ರೆಡಿಯಾಗಿರುವಂತಹ ಹಾಡಿದು. ಫಸ್ಟು ನಮ್ಮ ಪಿ ಕೆ ಎಚ್ ದಾಸ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ, ಮ್ಯಾನ್ ಆಫ್ ದ ಮ್ಯಾಚ್ ಸರ್ ನಿಮ್ಗೆ ಇವತ್ತು, ಥ್ಯಾಂಕ್ ಯು ಸೋ ಮಚ್. ಅಷ್ಟು ಬ್ರಿಲಿಯಂಟ್ ಆಗಿ ಕೆಲಸ ಮಾಡಿದೀರ. ಆ್ಯಂಡ್ ನಿಮ್ಮ ನಿಮ್ಮ ಟೀಮ್ಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ ಟೀಮ್ ಇಬ್ರು ಇದಾರೆ, ನಿಮ್ಮಿಬ್ರು ಏನೋ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್, ನಿಮ್ಮಿಬ್ರು ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಇಬ್ರಿಗೂ ಥ್ಯಾಂಕ್ ಯು. ವಿಷ್ಣು ಮತ್ತೆ ಪ್ರೀತಿ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನೆಕ್ಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಕೊರಿಯೋಗ್ರಾಫರ್ ಅವ್ರಿಗೆ, ಭಜರಂಗಿ ಮೋಹನ್ ಅವ್ರಿಗೆ, ನೀವು ಮತ್ತೆ ನಿಮ್ಮ ಟೀಮ್ ಆಲ್ ಗರ್ಲ್ಸ್ ಡ್ಯಾನ್ಸರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸೋಮಣ್ಣ, ಆರ್ಟ್ ವರ್ಕ್ ಮಾಡಿರೋ ಸೋಮಣ್ಣ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಆನ್ಲೈನ್ ಎಡಿಟ್ ಮಾಡಿದಂಥ ಪುನೀತ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮೇನ್ ಎಡಿಟರ್ ಆದಂತಹ ಸತೀಶ್ ಚಂದ್ರ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಸಂಜನಾ ಆನಂದ್ ಅವ್ರಿಗೆ ತುಂಬ ತುಂಬ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಆ್ಯಕ್ಚುಲಿ ನಿಮ್ಗೇನು ಅನಿಸ್ತು ಸಾಂಗು? ಫಸ್ಟ್ ಟೈಮ್ ಇಲ್ಲೇ ಕೇಳಿದ್ ನಾನು, ಸಿಕ್ಕಾಪಟ್ಟೆ ಇಷ್ಟ ಆಗಿ. ದಟ್ ವಾಸ್ ದ ಮೇನ್ ರೀಸನ್, ಏ ಮಾಡೋಣ ಇದನ್ನ, ಇಟ್ಸ್ ಓಕೆ, ಸ್ಪೆಷಲ್ ಸಾಂಗ್ ಅಂತ ಹಿಂಗೆ ಬೇರೆಯವ್ರು ಹೆಂಗ್ ತಗೋತಾರೋ ಗೊತ್ತಿಲ್ಲ, ಬಟ್ ಲೆಟ್ ಮೀ ಟೇಕ್ ದಿಸ್ ಅಪ್ ಅಂತ ನನ್ಗೆ ಒಂದು ಐಡಿಯಾ ಕೊಟ್ಟಿದ್ದೆ ನನಗೆ ಸಾಂಗ್. ಸಂಜನಾ ಅವ್ರು ಸ್ವಲ್ಪ ಭಯ ಪಟ್ಟಿದ್ರು, ಒಂದೇ ಸಾಂಗ್ ಬಂದ್ ಮಾಡೋದ್ರೆ ನನ್ನ ಇಮೇಜ್ ಏನಾದ್ರು ಏನಾದ್ರು ಆಗುತ್ತಾ ಅಂತ ಅನ್ಕೊಳ್ತಾ ಇದ್ರು. ಹೋಪ್ಫುಲಿ ಶಿ ಇಸ್ ವೆರಿ ಹ್ಯಾಪಿ, ಅವರೇ ಹೇಳಿದ್ರು ತುಂಬಾ ಖುಷಿ ಆಗಿದ್ದಾರೆ. ಥ್ಯಾಂಕ್ ಯು. ಅಂಡ್ ಅದಕ್ಕೆಲ್ಲ ಮೇನ್ ಸೂತ್ರಧಾರಿ ನಮ್ಮ ನವರಸನ್ ಅವರು, ಆ್ಯಂಡ್ ತುಂಬಾ ತುಂಬಾ ಧನ್ಯವಾದಗಳು. ಯಾಕಂತ ಹೇಳಿದ್ರೆ 4 ದಿವಸದಲ್ಲಿ ಒಂದು ಸಾಂಗ್ ರೆಡಿ ಆಗ್ಬೇಕು ಅಂತ ಹೇಳಿದ್ರೆ ಅದು ಇಟ್ಸ್ ನಾಟ್ ಎಟ್ ಆಲ್ ಹೈಲಿ ಇಂಪಾಸಿಬಲ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಆ ಒಂದು ಸಾಂಗ್ ನ ಶೂಟಿಂಗ್ ಮಾಡಿ, ಅದನ್ನ ಎಡಿಟಿಂಗ್ ಮಾಡಿ, ಕಲರ್ ಗ್ರೇಡ್ ಮಾಡಿ, ನಿಮ್ ಮುಂದೆ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಕೆಲಸ ಮಾಡಬೇಕು, ಅದನ್ನ ಟೆಕ್ನಿಷಿಯನ್ಸ್ ನ ಮೇಂಟೈನ್ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ಕೆಲಸ. ಅಂದ್ರೆ ಎಲ್ಲಾ ಟೆಕ್ನಿಷಿಯನ್ಸ್ ಗಳಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮ್ಮ ಡೈರೆಕ್ಟರ್ ಕಿರಣ್ ಅವ್ರಿಗೂ ಅಷ್ಟೇ ತುಂಬಾ ಥ್ಯಾಂಕ್ಸ್. ಅಂಡ್ MMB ಲೆಗಸಿ ಈ ಒಂದು ಜಾಗಕ್ಕೆ ನಾನು ಔಟ್ ಆಫ್ ಔಟ್ ಮಾರ್ಕ್ಸ್ ಕೊಡ್ತೀನಿ, ಬಿಕಾಸ್ ಇಷ್ಟು ಚೆನ್ನಾಗಿ ರಾಯಲ್ ಆಗಿ ಒಂದು ಇವೆಂಟ್ ಮಾಡೋಕ್ಕೋಸ್ಕರ ಒಂದು ಕಾನ್ಸೆಪ್ಟ್, ಫಸ್ಟ್ ಆಫ್ ಆಲ್ ಈ ತರ ಕಾನ್ಸೆಪ್ಟ್ ಗಳು ಹುಟ್ಟೋದೇ ತುಂಬಾ ಕಷ್ಟ, ಆ ಕಾನ್ಸೆಪ್ಟ್ ನ ಹುಟ್ಟಾಕಿ ಅದನ್ನ ಎಕ್ಸಿಕ್ಯೂಟ್ ಕೂಡ ಮಾಡಾಗಿದೆ. ಅಂಡ್ ನಿಮ್ಮ ಒಂದು ಧೈರ್ಯಕ್ಕೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.